ಸೊ ಅದನ್ನು ನಾವು ನಿಮಗೇನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಬೇಕದ್ದೇನಿಲ್ಲ. ಸೊ ಅದರಿಂದ ಕೊನೆಗೆ ಅದೇನೋ ಎಣಕ್ಕೂ ದುಡ್ಡು ಕಟ್ಟಬೇಕಂತಲ್ಲ ಕ್ರಿಮಿಟೋರಿಯಂ ಕ್ರಿಮಿಟೋರಿಯಂಗೆ ಎಲ್ಲರೂ ಉಂಟೇನ್ರಿ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಬೇಡಪ್ಪ. ನಾನು ಅದೆಲ್ಲ ಹಾಂಗ್ಕಾಂಗ್ ಪಾಂಗಂಗೆ ಅಲ್ಲಿ ಕೇಳಿದ್ದೀನಿ, ಅದೇನೋ ದುಡ್ಡು ಕಟ್ಟಬೇಕು ಜಾಗ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನನಗೆ ಯಾರೋ ಒಂದು ಸತಿ ಟೂರ್ ಹೋಗಿದ್ದೆ ಹಾಂಗ್ಕಾಂಗೆ. ಅಲ್ಲಿ ಹೇಳ್ತಾ ಇದ್ರು ಮುಂಚಿದಾಗೆ ಅವರು ಸತ್ತಿದ್ದಂಗೆ ಬದುಕಿದಂಗೆ ರಿಸರ್ವ್ ಮಾಡ್ಕೊಬಿಡ್ತಾರಂತೆ, ಅದೇನೋ ಒಂದು ಲೆಕ್ಕಾಚಾರ. ಹಂಗೆ ಹಣ ಉಣದಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಅಂತ ಏನ್ರಿ ಇದು ರೀ? ಅಯ್ಯೋ ಹಾಂ, ಕೊನೆಗೆ ಅವ್ನು ನಾವು ಉಣ್ತಾ ಇದ್ದೀನಿ ಅಂತಲೇ ಹೇಳ್ಕೊಳಂಗಿಲ್ಲ. ಜಿ ಎಸ್ ಸತ್ತ ಮೇಲೆ ನೀವು ಯಾರಿಗೂ ಕೂಡ ದುಡ್ಡು ಕೊಡಲಿಲ್ಲ ಕೋವಿಡಲ್ಲಿ. ಈಗೂ ನಾನೇನಲ್ಲಿ ಮೊನ್ನೆ ನಮ್ಮ ಕೆ ಡಿ ಪಿ ಮೀಟಿಂಗ್ ಕರೆದು ಅದು ಮಾಹಿತಿ ಪಡ್ಕೊಂಡು ನಿಮ್ಮ ಮುಂದೆ ಇಡೋಣ ಅಂತ ಇದ್ದೀನಿ ನಾನು. ಹಾಂ, ಕೇಂದ್ರ ಸರ್ಕಾರದ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದುಡ್ಡು ರಾಜ್ಯ ಸರ್ಕಾರ ದುಡ್ಡು ಅದು ಫುಲ್ ಸರಿಯಾಗಿ ಕೊಟ್ಟಿಲ್ಲ, ಸತ್ತವ್ರಿಗೆ ಯಾವಾಗೂ ಸರಿಯಾಗಿ ಲೆಕ್ಕ ಇಲ್ಲ. ಇಷ್ಟು ಕಿರುಕುಳವನ್ನ ಜನರಿಗೆ ದಿನ ನೀವು ಕೊಡ್ತಾ ಇದ್ದೀರಿ. ಸೊ ನಮ್ಮ ಹೋರಾಟ ಈಗ ನಾಳೆ ಸೋನಿಯಾ ಗಾಂಧಿ ಅವರ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೇವೆ. 22ಕ್ಕೇನೆ ನಾವು ಜಿಲ್ಲಾ ಮಟ್ಟದಲ್ಲಿ ಇದ್ರು ಕೂಡ ನಮ್ಮ ಜಿಲ್ಲಾ ನಾಯಕರುಗಳಿಗೆ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದು ಸಾಯಿಸ್ತಾ ಇದ್ದಾರೆ. ಬದುಕಿದ್ದಂಗೆ ನೀವು ಕೊಲೆಯನ್ನು ಜನರನ್ನ ಮಾಡ್ತಾ ಇದ್ದೀರಿ. ಆ ಕೊಲೆಯನ್ನು ಮಾಡೋದನ್ನು ಕೂಡಲೇ ತಪ್ಪಿಸಿ ಜನರ ಜೀವನವನ್ನು ಇನ್ನೂ ಉಳ್ಕೊಳ್ಳಿಕ್ಕೆ ಸಮಾಜದ ಸೇವೆ ಜನ ಮಾಡ್ತಾ ಇದ್ದಾರೆ. ನೀವು ವೃತ್ತಿ ಕೊಡೋಕ್ಕಾಗಿಲ್ಲ ಅವ್ರಿಗೆ, ನೀವು ಕೆಲಸ ಕೊಡೋಕ್ಕಾಗಿಲ್ಲ, ನೀವು ಉದ್ಯೋಗ ಕೊಡೋಕ್ಕಾಗಿಲ್ಲ, ನೀವು ಬದುಕಲಿಕ್ಕೆ ಬಿಡೋಕ್ಕಾಗ್ತಿಲ್ಲ. ಅವರಾಗ ಅವ್ರು ಬದುಕ್ತೀನಿ ಅನ್ನೋರನ್ನು ಕೂಡ ನೀವು ಅವನ್ನ ಹಿಂಡಾಕಿ ಹಿಂಡಿ ಇಪ್ಪೆ ಕಾಯಿ ಮಾಡ್ತಾ ಇದ್ದೀರಿ. ಕೂಡಲೇ ಅದನ್ನು ನಿಲ್ಲಿಸಿ ಇದನ್ನೆಲ್ಲ ಕೂಡ ವಿಡ್ರಾ ಮಾಡಬೇಕು ಅಂತೇಳಿ ನಿಮ್ಮ ಸರ್ಕಾರದ ಬೊಕ್ಕಸದಿಂದ ಬೇಕಾದ್ರೆ ನೀವು ತುಂಬಿಸ್ಕೊಳ್ಳಿ. ಏನು ನಿಮ್ಮ ಲಂಚ ಪಂಚ ಎಲ್ಲ ನಿಲ್ಸಿರ ಸಾಕು. ನಾನು ನೋಡಿದೆ ನಿನ್ನೆ, ಅವನು ಯಾರೊಬ್ಬ ರೈತ ಸಿಕ್ಕಿದ್ದೆ ನನಗೆ ಗುಂಡ್ಲುಪೇಟೆಯಲ್ಲಿ. ಅವನಿಗೆ 8.5% ಮಿನಿಮಮ್ ಮಿನಿಸ್ಟರ್ ಅಂತೆ, ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಬಿಲ್ಲಲ್ಲಿ ಅವನ ಆಫೀಷಿಯಲಾಗಿ ಮಿನಿಸ್ಟ್ರಿಗೆ 8.5% ಅಂತ ಹಾಕೋಬಿಟ್ಟ ಅವನೇ. ಈಗ ಅವನು ಎದುರಿಸಿ ಬದಸಿ ಅದೇನೋ ಎಸೆನ್ಷಿಯಲ್ ಮಿಷಿನರಿಗೆ ಸಣ್ಣ ಬಣ್ಣ ಅಂತ ಮಾಡ್ಕೊಳ. ಅವ್ನು ಪ್ರೈಮ್ ಮಿನಿಸ್ಟರ್ ಕಾಗದ ಬರೆದವ್ರೆ, ಅಲ್ಪ ಡಾಕ್ಟ್ರು ರೈಸ್ ಸಂಘದವನು, ಅವನ ಅಸಿಸ್ಟೆಂಟು, ಎಲ್ಲ ಮಾಹಿತಿ ಎಲ್ಲ ನಾನು ಕೊಟ್ಟ, ಅರ್ಜಿ ಎಲ್ಲ ಕೊಟ್ಟ, ಅದನ್ನೆಲ್ಲ ತಗೋತೀವಿ ನಾವು. ಆ ಎಲ್ಲ ವಿಚಾರಗಳನ್ನ ಈಗ ತೆಗೆದುಕೊಳ್ತೀವಿ. ಇದೇ ರೀ, ಅದೆಲ್ಲ ಕೊಡ್ತೀವಿ ನಾವು. ಇದು ಅದೆಲ್ಲ ಜಸ್ಟ್ ಮಿಕ್ಸ್ ಆಗೋದು ಬೇಡ. ಇದು ಕರಪ್ಷನ್ ಹ್ಯಾಸ್ ಗಾನ್ ಟು ದಿ ಪೀಕ್, ಇನ್ಕಮ್ ಹ್ಯಾಸ್ ಗಾನ್ ಟು ದಿ ಬಾಟಮ್. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಬೇರೆ ವಿಚಾರದಲ್ಲಿ ಸ್ವಲ್ಪ. ಇನ್ನೂ ಇನ್ವೆಸ್ಟಿಂಗ್ ಯಾವುದು ನಾನು ಹೇಳ್ತಾ ಇದ್ದೀನಲ್ಲ, ನಾಳಿದ್ದೇ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ತೆಗೆದುಕೊಳ್ಳಿ ಅಂತ ಹೇಳ್ತೇವೆ. ಆಮೇಲೆ ಇದನ್ನು ತಾಲೂಕು ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ, ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಳ್ತೇವೆ. ಇವತ್ತು ಬೆಂಗಳೂರಲ್ಲೂ ಕೂಡ ಕೆಲವು ಕಡೆ ಎಲ್ಲ ಹಮ್ಮಿಕೊಂಡಿದ್ದಾರೆ. ಸೊ ನಾಳೆ ಅದಕ್ಕೆ ಏರ್ಪಾಟನ್ನು ನಾವು ಮಾಡ್ತೇವೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.